ನಮಸ್ಕಾರ ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ತಪ್ಪು ಆಹಾರ ಕ್ರಮದಿಂದಾನೇ ಬರುವಂಥ ಒಂದು ಕಾಯಿಲೆ ಆದಂತಹ ಮಲಬದ್ಧತೆ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಮಲಬದ್ಧತೆ ಇತ್ತೀಚೆಗೆ ಬಹಳಷ್ಟು ಕಾಮನ್ ಆಗ್ತಾ ಇದೆ ಇದಕ್ಕೆ ಏನು ಕಾರಣ ನಮ್ಮ ತಪ್ಪು ಆಹಾರ ಕ್ರಮದಿಂದಾನೇ ಮಲಬದ್ಧತೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ನಾವು ನೋಡಿರ್ಬೋದು ಬಹಳಷ್ಟು ಕಾಯಿಲೆಗಳು ಬರಲಿಕ್ಕೆ ಮೇನ್ ಕಾರಣ ತಪ್ಪು ಆಹಾರ ಕ್ರಮ ಇರುತ್ತೆ ಸೊ ಬಾಡಿಸ್ ಲೈಕ್ ಎ ಫ್ಯಾಕ್ಟ್ರಿ ನಮ್ಮ ದೇಹ ಅಂದರೆ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಸೊ ಫ್ಯಾಕ್ಟ್ರಿಯಲ್ಲಿ ಪ್ರತಿ ದಿವಸ ಭಾಳಷ್ಟು ಕಷ್ಮಲ ಪದಾರ್ಥಗಳು ಭಾಳಷ್ಟು ವೇಸ್ಟ್ ಕ್ರಿಯೇಟ್ ಆಗುತ್ತೆ ಈ ವೇಸ್ಟನ್ನು ಹೊರಗೆ ಹಾಕಲಿಲ್ಲ ಅಂದರೆ ಒನ್ ಡೇ ದ ಫ್ಯಾಕ್ಟ್ರಿ ಟು ಕ್ಲೋಸ್ ಅದೇ ಥರ ನಮ್ಮ ದೇಹದಲ್ಲಿ ಪ್ರತಿ ದಿವಸ ನಮ್ಮ ಬಾಡಿಯಲ್ಲಿ ಆಗುವಂಥ ಮೆಟಬಾಲಿಸಮ್ ಅಥವಾ ಆ್ಯಕ್ಟಿವಿಟೀಸ್ ಏನಿದೆ ಡೈಜೆಷನ್ ಏನಿದೆ ಆಕ್ಸಿಡೇಷನ್ ಏನಿದೆ ಈ ಪ್ರೊಸೆಸಿಂದ ಆಗುವಂಥ ಟಾಕ್ಸಿನ್ಸನ್ನು ಹೊರಗೆ ಹಾಕಲಿಲ್ಲ ಅಂದರೆ ನಮಗೆ ಭಾಳಷ್ಟು ಕಾಯಿಲೆಗಳು ತುಂಬ ಕಾಮನ್ ಆಗಿ ಕಂಡು ಬರುವಂಥ ಸಕ್ಕರೆ ಕಾಯಿಲೆ ಇರ್ಬೋದು ಬಿ ಪಿ ಕಾಯಿಲೆ ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ ಇರ್ಬೋದು ಭಾಳಷ್ಟು ಕಾಯಿಲೆಗಳು ಎಲ್ಲದೂ ಸ್ಟಾರ್ಟ್ ಆಗಿರೋದು ಹೊಟ್ಟೆಯಿಂದಾನೆ ರಾಂಗ್ ವೇ ಆಫ್ ಈಟಿಂಗಿಂದಾನೆ ನಾವು ಪ್ರತಿಯೊಂದಕ್ಕೂ ಕೂಡ ಈಗ ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ ಬೆಳಿಗ್ಗೆ ಹಸಿವಾಗ್ಲಿಕ್ಕೊಂದು ಮಾತ್ರೆ ಹಸಿವಾದ ಮೇಲೆ ಅವನಿಗೆ ಅಸಿಡಿಟಿ ಇರುತ್ತೆ ಅದಕ್ಕೊಂದು ಮಾತ್ರೆ ಅಸಿಡಿಟಿ ಆದಮೇಲೆ ಅವನಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೊಂದು ಮಾತ್ರೆ ಮೋಷನ್ ಅದಕ್ಕೆ ಇನ್ನೊಂದು ಮಾತ್ರೆ ಸೊ ಭಾಳಷ್ಟು ಅಂದರೆ ಮೆಡಿಸಿನ್ ಭಾಳಷ್ಟು ಯೂಸ್ ಮಾಡೋದೇ ಈ ಮಲಬದ್ಧತೆಗೆ ಒಂದು ಮೇನ್ ಕಾರಣ ಅಂತ ನಾವು ಹೇಳಬಹುದು ಎಸ್ಪೆಷಲಿ ಯಾವ ಮೆಡಿಸಿನ್ಸ್ ಅಂತ ನೋಡೋಣ ಲ್ಯಾಕ್ಸಿಟಿವ್ಸ್ ಯಾರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇದೆಯೋ ಅವರಿಗೆ ಡಾಕ್ಟರ್ ಒಂದು ಪ್ರಿಸ್ಕ್ರೈಬ್ ಡೋಸಲ್ಲಿ ಲ್ಯಾಕ್ಸೆಟಿವ್ಸ್ ಕೊಟ್ಟಿರ್ತಾರೆ ಬಟ್ ಪೇಷಂಟ್ಸ್ ಏನು ಮಾಡ್ತಾರೆ ದೇ ಮೇಕ್ ಇಟ್ ಆಸ್ ಎ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ಲ್ಯಾಕ್ಸೆಟಿವ್ಸ್ ಸೊ ರೆಗ್ಯುಲರ್ಲಿ ಲ್ಯಾಕ್ಸೆಟಿವ್ಸ್ ಯೂಸ್ ಮಾಡಿದಾಗ ನಮ್ಮ ಲ್ಯಾಕ್ಸೆಟಿವ್ಸಲ್ಲಿ ಇರುವಂಥ ಕೆಮಿಕಲ್ಸಿಂದ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ನಮ್ಮ ದೊಡ್ಡ ಕರಳಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಸ್ ಏನಿದೆ ಅದು ಸತ್ತೋಗುತ್ತೆ ಅದರೊಟ್ಟಿಗೆ ಆಗಿ ಲ್ಯಾಕ್ಸೆಟಿವ್ ಯೂಸ್ ಮಾಡೋದರಿಂದ ಈ ಲ್ಯಾಕ್ಸೆಟಿವ್ಸಲ್ಲಿ ಇರುವಂಥ ಕೆಮಿಕಲ್ಸ್ ಏನು ಮಾಡುತ್ತೆ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಸ್ಸನ್ನು ಸಾಯಿಸ್ತಾರೆ ಅದರ ಒಟ್ಟಿಗೆ ನಮ್ಮ ಬವಲ್ಸ್ದು ಕಂಟ್ರ್ಯಾಕ್ಷನ್ ಪವರ್ ನಮಗೆ ಈಸಿಯಾಗಿ ಮೋಷನ್ ಆಗಬೇಕು ಅಥವಾ ಮಲಬದ್ಧತೆ ಇರಬಾರ್ದು ಅಂದರೆ ನಮ್ಮ ಬವಲ್ಸ್ ಸರಿಯಾದ ರೀತಿಯಲ್ಲಿ ಕಂಟ್ರ್ಯಾಕ್ಟ್ ಆಗಬೇಕು ಸೊ ರೆಗ್ಯುಲರ್ ಯೂಸ್ ಆಫ್ ಲ್ಯಾಕ್ಜೆಟಿವ್ಸು ನಮ್ಮ ಹೊಟ್ಟೆಯ ಅಥವಾ ನಮ್ಮ ದೊಡ್ಡ ಕರಲಂದು ಕಂಟ್ರ್ಯಾಕ್ಷನ್ ಪವರನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಡಾಕ್ಟರ್ಸ್ ಏನು ಮಾಡ್ತಾರೆ ನಮ್ಮ ಮಲಬದ್ಧತೆ ಇದ್ದಾಗ ಡಾಕ್ಟ್ರ್ ಹತ್ರ ಹೋದಾಗ ದೇ ಪ್ರಿಸ್ಕ್ರೈಬ್ ಲ್ಯಾಕ್ಸೇಟಿವ್ಸ್ ಬಟ್ ಅವರು ಹೇಳಿರ್ತಾರೆ ಇಷ್ಟು ದಿವಸ ಮಾತ್ರ ತಗೊಳ್ಳಿ ಬಟ್ ನಾವೇನು ಮಾಡ್ತೀವಿ ಅದು ತುಂಬ ಜನ ಅದು ರೆಗ್ಯುಲರಾಗಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ದೇ ಅಪ್ ಇನ್ ಕ್ರಾನಿಕ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸೊ ಮತ್ತೊಂದು ಮೆಡಿಸಿನ್ ಯಾವುದು ಅಂದರೆ ಎಂಟಾಸಿಡ್ಸ್ ರೆಗ್ಯುಲರ್ಲಿ ಆ್ಯಂಟಾಸಿಡ್ಸ್ ಯೂಸ್ ಮಾಡೋದು ಕೂಡ ನಾವು ನೋಡ್ತೀವಿ ಈಗ ಯಾರು ಕೂಡ ಎಸಿಡಿಟಿಗೆ ಡಾಕ್ಟ್ರ್ ಹತ್ರ ಹೋಗಿ ಪ್ರಿಸ್ಕ್ರಿಪ್ಷನ್ ತಗೊಂಡು ಆ್ಯಂಟಾಸಿಡ್ಸ್ ತಗೊಳ್ಳೋರು ಭಾಳ ಕಡಿಮೆ ಆಗಿಬಿಟ್ಟಿದ್ದಾರೆ ಈಗ ಎಲ್ಲ ಡೈರೆಕ್ಟ್ ಮೆಡಿಕಲ್ ಸ್ಟೋರ್ಸಿಗೆ ಹೋಗ್ತಾರೆ ಆ್ಯಂಟಾಸಿಡ್ಸ್ ತಗೊಳ್ತಾರೆ ಸೊ ರೆಗ್ಯುಲರ್ ಯೂಸ್ ಆಫ್ ಆ್ಯಟಾಸಿಡ್ಸಿಂದ ಮಲಬದ್ಧತೆ ಬರ್ಬೋದು ಅದರಿಂದ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಬರ್ಬೋದು ರಕ್ತಹೀನತೆ ಬರ್ಬೋದು ಭಾಳಷ್ಟು ಕಾಯಿಲೆಗಳು ಬರ್ಬೋದು ಯಾಕೆಂದರೆ ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ಸ್ ಇರಬೇಕು ಆವಾಗ ಮಾತ್ರ ನಮ್ಮ ಡೈಜೆಷನ್ ಸರಿಯಾಗುತ್ತೆ ಸೊ ಆಗಿ ಆ್ಯಂಟಾಸಿಡ್ಸನ್ನು ಯೂಸ್ ಮಾಡಬಾರ್ದು ಕೆಲವು ಅಯಂಡ್ ಸಪ್ಲಿಮೆಂಟ್ಸ್ ಬಟ್ ಕೆಲವು ಎಲ್ಲ ಅದು ಅಫ್ಕೋರ್ಸ್ ತಗೋಬೇಕಾಗುತ್ತೆ ಸೊ ಕೆಲವು ಅಯಂಡ್ ಸಪ್ಲಿಮೆಂಟ್ಸ್ ತಗೊಂಡಾಗ ಕೂಡ ನಮಗೆ ಕಾನ್ಸ್ಟಿಪೇಷನ್ ಅಥವಾ ಈ ಪ್ರಾಬ್ಲಮ್ಸು ಕಂಡು ಬರ್ತಾ ಇದೆ ಇನ್ನೊಂದು ಕಾರಣ ಏನು ಅಂದರೆ ಲ್ಯಾಕ್ ಆಫ್ ಫೈಬರ್ ನಮ್ಮ ಆಹಾರ ಅಂದರೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಇರಬೇಕು ನಾವೇನು ಮಾಡ್ತೀವಿ ಈಗ ಎಲ್ಲರೂ ನಮ್ಮದು ನಾಳಿಗೆದು ಮಾತ್ರ ನಮಗೆ ಕೇಳ್ತದೆ ನಾವು ಟೇಸ್ಟ್ ಹಿಂದೆ ಹೋಗ್ತೀವಿ ಆಹಾರದಲ್ಲಿ ನಾವು ತಗೊಂಡಿರುವ ಆಹಾರದಲ್ಲಿ ಏನೇನಿದೆ ಅಂತ ನಾವು ಯಾವತ್ತೂ ವಿಚಾರ ಮಾಡ್ತಾ ಇಲ್ಲ ನಾವು ತಗೊಂಡಿರೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಫ್ಯಾಟ್ ಇರಬೇಕು ಮಿನರಲ್ಸ್ ಇರಬೇಕು ವೈಟಮಿನ್ಸ್ ಇರಬೇಕು ಇದು ರೊಟ್ಟಿಗೆ ತುಂಬ ಇಂಪಾರ್ಟೆಂಟಾಗಿ ಫೈಬರ್ ಇರಬೇಕು ನಾರಿನಂಶ ಇಲ್ಲ ಅಂದರೆ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲಿಕ್ಕೆ ಚಾನ್ಸಸ್ ಆರ್ ವೆರಿ ಹೈ ನಮ್ಮ ಆಸ್ಪತ್ರೆಗೆ ಬರೋ ಅಲ್ಲಿ ನಾವು ಅವ್ರಿಗೆ ಕೇಳ್ತೀವಿ ನೀವು ಏನು ಫುಡ್ ತೊಗೊಳ್ತೀರಾ ಸರ್ ನಾವು ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಹೇಳ್ತಾರೆ ಸೊ ವೆಜಿಟೇರಿಯನ್ಸ್ ಅಂತ ಹೇಳಿದ ಕೂಡ ನಾವೇನು ತಿಳ್ಕೊಳ್ತೀವಿ ಓಕೆ ದೇ ಟೇಕ್ ಎ ಲಾಟ್ ಆಫ್ ವೆಜಿಟೇಬಲ್ಸ್ ತುಂಬ ವೆಜಿಟೇಬಲ್ಸ್ ತಿಂತಾರೆ ಹಾಗಾಗಿ ನಾರಿನ ಪ್ರಾಬ್ಲಮ್ ಇರಲ್ಲ ಆಯಿತು ನಾವು ಇನ್ನೂ ಡೀಪಾಗಿ ಏನೇನು ತಿಂತೀರಾ ಹೇಳ್ತೀರಿ ಅನ್ನ ತಿಳಿಸಾರು ಸೊ ಈ ಅನ್ನ ತಿಳಿಸಾರು ಮಜ್ಜಿಗೆಯಲ್ಲಿ ನಮಗೆ ಯಾವತ್ತೂ ಕೂಡ ನಾರಿನಂಶ ಸಿಗಲ್ಲ ಸೊ ನಾವು ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರಗಳು ತಗೋಬೇಕಾಗುತ್ತೆ ಆ್ಯಂಡ್ ನಾವು ಕೂಡ ಈಗ ಫಾಸ್ಟ್ ಲೈಫ್ ನಾವು ಈ ಫಾಸ್ಟ್ ಫುಡ್ ಮೇಲೇ ನಾವು ಡಿಪೆಂಡ್ ಆಗಿದ್ವಿ ಹೋಗಿ ಒಂದು ಬರ್ಗರ್ ತಿಂತೀವಿ ಅಥವಾ ಯಾವುದಾದ್ರೂ ಪಪ್ಸ್ ತಿಂತೀವಿ ಬೇಕರಿ ಐಟಮ್ಸ್ ತಿಂತೀವಿ ಇದರಿಂದ ನಮ್ಮ ಆಹಾರದಲ್ಲಿ ನಾರಿನಂಶ ತುಂಬ ಕಡಿಮೆ ಆಗ್ತಾ ಇದೆ ನಾವು ನೋಡ್ತೀವಿ ನಾವು ಇನಿಷಿಯಲ್ ಸ್ಟೇಜ್ ಒಂದು ಟೆನ್ ಇಯರ್ಸ್ ಬ್ಯಾಕಲ್ಲಿ ಎಲ್ಲಾದರೂ ಒಂದು ಕೊಳಾನ್ ಕ್ಯಾನ್ಸರ್ ಅಥವಾ ಒಂದು ಹೊಟ್ಟೆಯಲ್ಲಿ ಇರುವಂಥ ಕ್ಯಾನ್ಸರ್ಸ್ ಭಾಳ ಆಗಿ ಬರ್ತಿತ್ತು ಈಗ ನೋಡಿದ್ರೆ ತುಂಬ ಕಾಮನ್ ಆಗಿ ಸೊ ಇದರ ಕಾರಣ ಏನು ಅಂತ ಕೇಳಿ ನೋಡಿದರೆ ಲ್ಯಾಕ್ ಆಫ್ ಫೈಬರ್ ಕನ್ಸಂಪ್ಷನ್ಸ್ ಸೊ ಹಳೆ ಕಾಲದ ಲ್ಲಿ ತುಂಬ ಫೈಬರ್ ಯೂಸ್ ಮಾಡ್ತಿದ್ರು ಯಾಕಂದರೆ ಎನಿ ಅದರ್ ಆಪ್ಷನ್ ಬೇರೆ ಆಪ್ಷನ್ಸ್ ಇರಲಿಲ್ಲ ಸೊಪ್ಪುಗಳು ತುಂಬ ತಿಂತಿದ್ರು ಅನ್ನ ಕೂಡ ಪಾಲಿಶ್ಡ್ ರೈಸ್ ಯೂಸ್ ಮಾಡೋದಿಲ್ಲಾಗಿತ್ತು ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡ್ತಿದ್ರು ಮೈದಾ ಯೂಸೇಜ್ ತುಂಬ ಕಡಿಮೆ ಇತ್ತು ಜಂಕ್ ಫುಡ್ಸ್ ಇರಲಿಲ್ಲ ಸೊ ಹಾಗಾಗಿ ಅವರಿಗೆ ಹೊಟ್ಟೆ ಸಂಬಂಧಪಟ್ಟಿದ್ದು ಕಾಯಿಲೆಗಳು ಕೂಡ ತುಂಬ ಕಡಿಮೆ ಇತ್ತು ಇತ್ತೀಚೆಗೆ ನಾವೇನು ಮಾಡ್ತೀವಿ ಎಲ್ಲ ಆರ್ಟಿಫಿಷಿಯಲ್ ಫುಡ್ಸ್ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಸೊ ಈ ಜಂಕ್ ಫುಡ್ಸ್ ತಗೊಳ್ಳೋದು ಕೂಡ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯನ್ನು ಸಾಯಿಸಲಿಕ್ಕೆ ಒಂದು ಮೇನ್ ಕಾರಣ ಅಂತ ನಾವು ಹೇಳ್ಬೋದು ಮತ್ತೊಂದು ಕಾರಣ ಏನು ಅಂದರೆ ನೀರು ಕುಡಿಯೋ ಪ್ರಮಾಣ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳ್ತೀವಿ ನಾವು ತುಂಬ ನೀರು ಕುಡಿಬೇಕು ನಾಲ್ಕರಿಂದ ಐದು ಲೀಟರ್ ನೀರು ಕುಡಿಬೇಕು ಅಂತೇಳಿ ಯಾಕೆಂದರೆ ವಾಟರ್ ಈಸ್ ಅ ಯೂನಿವರ್ಸಲ್ ಸಾಲ್ವೆಂಟ್ ನೀವು ನೋಡಿ ನಮ್ಮ ಜೀರ್ಣಾಂಗ ನಮ್ಮ ಟಾಕ್ಸಿನ್ಸನ್ನು ವಿಷಾಂಶಗಳನ್ನು ಹೊರಗೆ ಹಾಕೋದು ನೀರಿನ ರೂಪದಲ್ಲೇ ನೀರಿಲ್ಲಾಂದರೆ ನಮಗೆ ಎಲಿಮಿನೇಷನ್ ಸರಿಯಾಗಿ ನಡೆಯುವುದಿಲ್ಲ ಮಲ ಇರ್ಬೋದು ಅದರಲ್ಲಿ ನೀರಿದೆ ಮೂತ್ರ ಇರ್ಬೋದು ಅದು ಕೂಡ ನೀರು ರೂಪದಲ್ಲಿ ಬೆವರ್ ಇರ್ಬೋದು ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಇದರಲ್ಲೆಲ್ಲ ನಮ್ಮ ಟಾಕ್ಸಿನ್ಸ್ ಹೊರಗೆ ಹೋಗೋದು ವಿತ್ ದ ಹೆಲ್ಪ್ ಆಫ್ ವಾಟರ್ ಸೊ ವಾಟರ್ ಈಸ್ ಅ ಯೂನಿವರ್ಸಲ್ ಸಾಲ್ವೆಂಟ್ ಸೊ ಮಲಬದ್ಧತೆ ಇರೋರು ತುಂಬ ನೀರು ಚೆನ್ನಾಗಿ ಕುಡಿದ್ರೆ ಮಲಬದ್ಧತೆಯೂ ಕಡಿಮೆ ಮಾಡ್ಬೋದು ಅದು ಬರದೇ ಇದ್ದಂಗೂ ಕೂಡ ನಾವು ನೋಡ್ಬೋದು ಈ ಲ್ಯಾಕ್ ಆಫ್ ಎಕ್ಸಸೈಸ್ ಅಂದರೆ ವ್ಯಾಯಾಮ ಇಲ್ಲದೆ ಇರೋದು ಕೂಡ ಈ ಮಲಬದ್ಧತೆಗೆ ಒಂದು ಕಾರಣ ಆಗ್ಬೋದು ಯಾಕೆಂದರೆ ಈಸಿಯಾಗಿ ಮಲವಿಸರ್ಜನೆ ಆಗಬೇಕು ಅಂದರೆ ನಮ್ಮ ಅಬ್ಡಮಿನಲ್ ವಾಲ್ ಗಟ್ಟಿಯಾಗಿರಬೇಕು ಅಲ್ಲಿರೋ ಮಸಲ್ಸ್ ಸ್ಟ್ರಾಂಗ್ ಆಗಿರಬೇಕು ಸೊ ಎಕ್ಸಸೈಸ್ ಕಡಿಮೆ ಆಗೋದ್ರಿಂದ ನಮಗೆಲ್ಲ ಬೊಜ್ಜು ಬರ್ತಾ ಇದೆ ಸೊ ಅದು ಕೂಡ ಮಲಬದ್ಧತೆಗೆ ಒಂದು ಮೇನ್ ಕಾರಣ ಆಗುತ್ತೆ ಸೊ ಈ ಮಲಬದ್ಧತೆ ಇರೋದರಿಂದ ಏನೇನು ಪ್ರಾಬ್ಲಮ್ಸ್ ನಮ್ಮ ಬಾಡಿಗೆ ಆಗುತ್ತೆ ಅಂತ ನೋಡೋಣ ಮೊದಲನೇದು ಟಾಕ್ಸಿನ್ಸ್ ಮಲಬದ್ಧತೆ ಇದ್ದರೆ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ ಅದರಿಂದ ಬ್ಯಾಡ್ ಬ್ರತೀಗ ತುಂಬ ಜನ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ ಅವರು ಹೇಳ್ತಾರೆ ನಮಗೆ ಸರ್ ಬಾಯಿಯಲ್ಲಿ ತುಂಬ ವಾಸನೆ ಬರುತ್ತೆ ಸೊ ಬಾಯಿ ನಮ್ಮ ಓರಲ್ ಕ್ಯಾವಿಟಿ ಎಕ್ಸಾಮಿನ್ ಮಾಡಿ ನೋಡಿದರೆ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಏನೂ ತೊಂದರೆಗಳಿರಲ್ಲ ಬಟ್ ಅವರಿಗೆ ಯಾಕೆ ಅದು ಬ್ಯಾಡ್ ಫೌಲ್ ಸ್ಮೆಲ್ ಬರುತ್ತೆ ಅಂದರೆ ನಮ್ಮ ಮಲವಿಸರ್ಜನೆ ಸರಿಯಾಗಿ ಆಗಿಲ್ಲ ಅಂದರೆ ಅಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಒಳಗಡೆ ಆ ಟಾಕ್ಸಿನ್ಸಿಂದ ಗ್ಯಾಸ್ ಫಾರ್ಮೇಷನ್ ಆಗಿ ಅದು ಫೌಲ್ ಸ್ಮೆಲ್ಲಾಗಿ ಹೊರಗೆ ಬರುತ್ತೆ ಸೊ ಅಂಥವರಿಗೆ ಸೋಷಿಯಲ್ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಬೇಕು ಅಂದರೆ ಫೀಲ್ ಕಾಂಪ್ಲೆಕ್ಸ್ ಅಂದರೆ ಇನ್ಫಿರಿಯೇಟಿ ಕಾಂಪ್ಲೆಕ್ಸ್ ಬರುತ್ತೆ ಸೊ ಈ ಥರ ಸೋಷಿಯಲ್ ಆಸ್ಪೆಕ್ಟ್ಸ್ ಕೂಡ ಮಲಬದ್ಧತೆ ಪ್ರಾಬ್ಲಮ್ಗೆ ಇದೆ ಆ್ಯಂಡ್ ಅದರೊಟ್ಟಿಗೆ ಮತ್ತೊಂದು ಏನಂದರೆ ಇನ್ಫೆಕ್ಷನ್ಸ್ ಸ್ಟೂಲ್ ಸರಿಯಾಗಿ ಪಾಸ್ ಆಗಿಲ್ಲ ಮಲವಸರ್ಜನೆ ಸರಿಯಾಗಿ ಆಗಲಿಲ್ಲ ಅಂದರೆ ಆ ಒಳಗಡೆ ಇರುವಂಥ ಆ ಟಾಕ್ಸಿನ್ಸ್ ಅಲ್ಲಿ ಗಟ್ಟಿಯಾಗಿ ಆ ಸ್ಟೂಲ್ ಏನಿದೆ ಅದು ಗಟ್ಟಿಯಾಗಿ ಅಲ್ಲಿ ಇನ್ಫೆಕ್ಷನಿಗೆ ಕಾರಣ ಆಗ್ಬೋದು ಸೊ ಮತ್ತೊಂದು ಏನಂದರೆ ಕ್ಯಾನ್ಸರ್ ಸೊ ರೆಗ್ಯುಲರ್ ಆಗಿ ಈ ಮಲಬದ್ಧತೆ ಪ್ರಾಬ್ಲಮ್ ಇರೋವರಿಗೆ ರೆಕ್ಟಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ಕೂಡ ತುಂಬ ಹೆಚ್ಚಿಗೆ ಯಾಕೆಂದರೆ ವಿಷಾಂಶ ಒಳಗಡೆ ಇದ್ದಾಗ ಇನ್ಫೆಕ್ಷನ್ಸ್ ಅಥವಾ ಇನ್ಫ್ಲಮೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅವರಿಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಹೆಚ್ಚು ಮತ್ತು ತುಂಬ ಪೇಷೆಂಟ್ಸಲ್ಲಿ ನಾವು ನೋಡ್ತೀವಿ ಪೈಲ್ಸ್ ಅಥವಾ ರೆಕ್ಟಲ್ ಪ್ರೊಲ್ಯಾಕ್ಸ್ ಇರೋ ಪೇಷೆಂಟ್ಸ್ ಕೆಲವರು ಪೇಷೆಂಟ್ಸ್ ನಮ್ಮ ಹತ್ರ ಬಂದು ಹೇಳ್ತಾರೆ ನನಗೆ ಸರ್ ಪೈಲ್ಸ್ ಆಗಿದೆ ಸೊ ನಾವು ಅವರಿಗೆ ಕೇಳ್ತೀವಿ ನಿಮ್ಗೆ ಇನಿಷಿಯಲಿ ಮಲಬದ್ಧತೆ ಇತ್ತ ಸೊ ಪೇಷಂಟಿಗೆ ಆಶ್ಚರ್ಯ ಆಗುತ್ತೆ ಡಾಕ್ಟ್ರಿಗೆ ಹೆಂಗೆ ಗೊತ್ತಾಯಿತು ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ಇಸ್ ಮಲಬದ್ಧತೆ ಅಂತ ನಾವು ಹೇಳ್ಬೋದು ಸೊ ಮಲಬದ್ಧತೆಯನ್ನು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ರೆಗ್ಯುಲರಾಗಿ ನೀರನ್ನು ತಗೋಬೇಕು ಹೆಚ್ಚಿಗೆ ಫೈಬರ್ ಇರುವಂಥ ಆಹಾರವನ್ನು ತಗೋಬೇಕು ಅದರಿಂದ ಮಲಬದ್ಧತೆ ನಾವು ತುಂಬ ಕಂಟ್ರೋಲ್ ಮಾಡ್ಬೋದು ಈಗ ತುಂಬ ಕಾಮನ್ ಆಗಿ ಕಂಡು ಬರುವಂಥ ಮತ್ತೊಂದು ಕಾಯಿಲೆ ಯಾವುದು ಅಂದರೆ ಹೆಡ್ ತಲೆನೋವು ಈ ತಲೆನೋವು ಅಥವಾ ಮೈಗ್ರೇನ್ ಮೈಗ್ರೇನ್ ತುಂಬ ಕಾಮನ್ ಆಗಿದೆ ಈಗ ಅವರು ನಮ್ಮ ಹತ್ರ ಬಂದಾಗ ನಾವು ಪೇಷಂಟಿಗೆ ಕೇಳ್ತೀವಿ ನಿಮಗೆ ಡೈಜೆಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಆ್ಯಸಿಡಿಟಿ ಇದೆಯಾ ಮಲಬದ್ಧತೆ ಪ್ರಾಬ್ಲಮ್ ಇದೆಯಾ ಕೇಳುವಾಗ ಎಲ್ಲದಕ್ಕೂ ಹೂ ಅಂತ ಹೇಳ್ತಾರೆ ಬಟ್ ಪೇಷೆಂಟಿಗೆ ಡಾಕ್ಟ್ರ್ ಯಾಕಪ್ಪ ನನಗೆ ತಲೆನೋವಿದೆ ಅವರು ಕೇಳ್ತಾ ಇರೋದೆಲ್ಲ ನಮ್ಮ ಡೈಜೆಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಬಟ್ ಯು ಬಿಲೀವ್ ಇಟ್ ಆರ್ ನಾಟ್ ಮೈಗ್ರೇನ್ ಇರುವ ಪೇಷೆಂಟ್ಸಿಗೆಲ್ಲ ಯಾವುದಾದ್ರೂ ಒಂದು ಜಿ ಐ ಪ್ರಾಬ್ಲಮ್ ಇದ್ದೇ ಇರ್ತದೆ ಸೊ ಅದರ ಅರ್ಥ ಏನು ತಲೆನೋವು ಬರಲಿಕ್ಕೆ ಮೇನ್ ಕಾರಣ ಇರೋದು ಹೊಟ್ಟೆಯಲ್ಲಿ ಅವನಿಗೆ ಮಲಬದ್ಧತೆ ಇದೆ ಅವನ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಹೊರಗೆ ಹೋಗ್ತಾ ಇಲ್ಲ ಹಾಗಾಗಿ ಅವರಿಗೆ ತಲೆನೋವು ಬರ್ತಾಯಿದೆ ಆ್ಯಂಡ್ ತುಂಬ ಪೇಷಂಟ್ಸಿಗೆ ಯಾಕೆನೆ ಅಂದರೆ ಮೊಡವೆ ಬರೋದು ಇಲ್ಲಾಂದರೆ ಸ್ಕಿನ್ ಹೆಲ್ತ್ ಹಾಳಾಗೋದು ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರಲಿಕ್ಕೆ ಕೂಡ ಒಂದು ಮೇಯ್ನ್ ರೀಸನ್ ಏನು ಅಂದರೆ ಮಲಬದ್ಧತೆ ಸೊ ಮಲಬದ್ಧತೆಯನ್ನು ಹೇಗೆ ಕಡಿಮೆ ಮಾಡಬೇಕು ಅದಕ್ಕೆ ಚೆನ್ನಾಗಿ ನಾವು ನೀರು ಕುಡಿಬೇಕು ಚೆನ್ನಾಗಿ ಫೈಬರ್ ಇರುವಂಥ ಆಹಾರವನ್ನು ನಾವು ತಗೋಬೇಕು ಪ್ರತಿ ದಿವಸ ನೀವೊಂದು ಜ್ಯೂಸ್ ತಗೊಳ್ಳಿ ಗೋಧಿ ಹುಲ್ಲಿನ ರಸ ದಿವಸ ಒಂದು ಸ್ವಲ್ಪ ನಿಮ್ಮ ಮನೆಯಲ್ಲೇ ಅದು ಬೆಳಿಬೋದು ನಾವು ಇಲ್ಲಾಂದ್ರೆ ರೆಡಿಮೇಡ್ ಪೌಡರು ಕೂಡ ಸಿಗುತ್ತೆ ಅದು ಗೋಧಿ ಹುಲ್ಲಲ್ಲಿ ಎರಡು ಟೈಪ್ ಫೈಬರ್ಸು ಇರಿದೆ ಸೊಲಿಬಲ್ ಫೈಬರ್ ಇದೆ ಇನ್ಸೊಲಿಬಲ್ ಫೈಬರ್ ಇದೆ ಸೊ ಈ ಫೈಬರ್ ಏನು ಮಾಡುತ್ತೆ ಸೊಲಿಬಲ್ ಫೈಬರ್ ಇದ್ದಾಗ ಏನು ಮಾಡುತ್ತೆ ಅಂದರೆ ಅದು ಎಸಿಡಿಟಿ ಹಾಗೂ ಅಲ್ಸರ್ ಎಲ್ಲ ಬರುವಂಥ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತೆ ಇನ್ಸೊಲಿಬಲ್ ಫೈಬರ್ ಏನಾಗುತ್ತೆ ಅಂದರೆ ಸ್ಟೂಲ್ ಅಥವಾ ಮಲ ಗಟ್ಟಿ ಆಗೋದ್ರನ್ನು ಪ್ರಿವೆಂಟ್ ಮಾಡುತ್ತೆ ಸುತ್ತಲಿರುವ ನೀರನ್ನು ಎಳಕೊಂಡು ಮಲ ಸಾಫ್ಟಾಗಿ ಆ ಮಲವಿಸರ್ಜನೆ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ಸೊ ನೀವು ತುಂಬ ನಾರಿನಂಶ ಇರುವಂಥ ಆಹಾರಗಳನ್ನು ಸೇವಿಸಬೇಕು ನಮ್ಮ ಸುತ್ತಮುತ್ತಲಿರುವ ಹಣ್ಣುಗಳನ್ನು ತಗೊಳ್ಳಿ ನಾರಿನಂಶ ದಾಳಿಂಬೆ ತಗೋಬೋದು ಮುಸಂಬಿ ತಗೋಬೋದು ಆರೆಂಜ್ ತಗೋಬೋದು ಪೇರಲೆ ಹಣ್ಣು ತಗೋಬೋದು ಪಪಾಯ ತಗೋಬೋದು ಸೊ ಈ ಥರ ಹಣ್ಣುಗಳನ್ನು ರೆಗ್ಯುಲರ್ ಬೇಸಿಸಲ್ಲಿ ಪ್ರತಿ ದಿವಸ ಒಂದು ಹಣ್ಣಿನ ಜ್ಯೂಸು ಆ ಜ್ಯೂಸ್ ಮಾಡಿ ಅದನ್ನು ಗಾಳಿಸ್ಬಾರ್ದು ಅದರಲ್ಲಿರೋ ನಾರು ತೆಗಿಬಾರ್ದು ಜ್ಯೂಸ್ ಮಾಡಿ ಮಿಕ್ಸರಲ್ಲಿ ಜ್ಯೂಸ್ ಮಾಡಿ ಅದೇ ಥರ ಕುಡಿಯೋದ್ರಿಂದ ನಮಗೆ ಎಷ್ಟು ನಾರು ನಿಮಿಷ ನೆಸಿಟಿದು ಯೂಶಲಿ ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಫೈಬರ್ ನಾವು ಒಂದು ದಿವಸ ತೊಗೊಂಡಿರಬೇಕು ವಿ ಡೋಂಟ್ ಇವನ್ ಟೇಕ್ ಟೆನ್ ಗ್ರಾಮ್ಸ್ ಆಫ್ ಫೈಬರ್ ಸೊ ಅದೇ ನಮಗೆ ಈ ಪ್ರಾಬ್ಲಮ್ಸಿಗೆಲ್ಲ ಕಾರಣ ಸೊ ಮಲಬದ್ಧತೆ ಬಂದರೆ ಅಸಿಡಿಟಿ ಕ್ರಿಯೇಟ್ ಆಗುತ್ತೆ ಭಾಳಷ್ಟು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು ನಮ್ಮ ಹೊಟ್ಟೆಯಲ್ಲಿ ಲೈಕ್ ಅಬ್ಡಮಿನಲ್ ವಾಲ್ ಮಸಲ್ಸನ್ನು ಗಟ್ಟಿಯಾಗಿ ಮೇಂಟೈನ್ ಮಾಡಬೇಕು ಮತ್ತು ಒಳ್ಳೆ ಫುಡ್ ಹ್ಯಾಬಿಟನ್ನು ತಗೋಬೇಕು ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಬೇಕು ನೀರು ತುಂಬ ಚೆನ್ನಾಗಿ ಕುಡಿಬೇಕು ಹಾಗೂ ಫೈಬರ್ ರಿಚ್ ಆಹಾರವನ್ನು ನಾವು ತಗೋಬೇಕು ಇನ್ನೊಂದಂದರೆ ಸ್ಕ್ಯಾಟಿಂಗ್ ಪೊಸಿಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಾವೀಗ ಲೈಕ್ ನಮ್ಮ ಸ್ಟ್ರಕ್ಚರ್ ನೋಡಿದರೆ ರಕ್ಟೊಂದು ಸ್ಟ್ರಕ್ಚರ್ ನೋಡಿದ್ರೆ ನಾವು ಏನು ಸ್ಕ್ವಾಟಿಂಗ್ ಯುರೋಪಿಯನ್ ಕ್ಲಾಸೆಟ್ಸ್ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಕೂಡ ಕೆಲವರಿಗೆ ಆ ವಿ ಮಲವಿಸರ್ಜನೆಗೆ ಪ್ರಾಬ್ಲಮ್ ಆಗು ಆಗ್ತಾಯಿದೆ ಸೊ ಅವರು ಬೇಕಾದ್ರೂ ಒಂದು ಸ್ಟೂಲನ್ನೇ ಯೂಸ್ ಮಾಡಿ ಕಾಲನ್ನು ಸ್ವಲ್ಪ ಎತ್ತರ ಮಾಡಿ ಇಟ್ಕೊಂಡ್ರೆ ಆ್ಯಕ್ಚುಲ್ ನಮ್ಮದು ಇಂಡಿಯನ್ ಟಾಯ್ಲೆಟ್ಸ್ ಏನಿದೆ ದಟ್ ಈಸ್ ದ ಬೆಸ್ಟ್ ಸ್ಕ್ವಾಟಿಂಗ್ ಪೋಸ್ಟರ್ ಏನಿದೆ ದ್ಯಾಟ್ ಈಸ್ ದ ಬೆಸ್ಟ್ ಸ್ಕ್ವಾಟಿಂಗ್ ಪೋಸ್ಟರ್ ನಮಗೆ ಯಾವುದೇ ಕಾಯಿಲೆಗಳು ಬರದೆ ಆ ನ್ಯಾಚುರಲ್ ಪ್ರೆಷರಲ್ಲೇ ಮಲವಿಸರ್ಜನೆ ಆಗಲಿಕ್ಕಿರುವಂಥ ಒಂದು ಒಳ್ಳೆ ಪೋಸ್ಟರ್ ಬಟ್ ಈಗ ನಮ್ಮ ಮಂಡಿ ನೋವಿರ್ಬೋದು ಇಲ್ಲಾಂದರೆ ನಮ್ಮ ಲೈಕ್ ಮಾಡರ್ನ್ ಕಲ್ಚರ್ ಇರ್ಬೋದು ಅದರಿಂದೆಲ್ಲ ವೆಸ್ಟರ್ನ್ ಕಮೋಟ್ ಟಾಯ್ಲೆಟ್ಸ್ ಈಗ ತುಂಬ ಕಾಮನ್ ಆಗಿದೆ ಅದು ಕೂಡ ಇದಕ್ಕೊಂದು ಕಾರಣ ಆಗ್ಬೋದು ಬಟ್ ಮೇಜರ್ ರೀಸನ್ಸ್ ಏನು ಅಂದರೆ ನಾನು ಹೇಳಿರುವ ರಾಂಗ್ ವೇ ಆಫ್ ಫುಡ್ ಸೊ ನೀವು ಈ ಆಹಾರ ಕ್ರಮದಲ್ಲಿ ಇರುವಂಥ ಮಿಸ್ಟೇಕ್ಸ್ಗಳನ್ನು ಕರೆಕ್ಟ್ ಮಾಡಿ ಒಳ್ಳೆ ವ್ಯಾಯಾಮ ಮಾಡಿ ಚೆನ್ನಾಗಿ ನೀರು ಕುಡಿರಿ ಈ ಮಲಬದ್ಧತೆ ಪ್ರಾಬ್ಲಮ್ ಏನಿದೆ ಅದನ್ನು ಕಂಪ್ಲೀಟಾಗಿ ಮನೆಯಲ್ಲೇ ಕ್ಯೂರ್ ಮಾಡಲಿಕ್ಕಾಗುವಂಥ ಒಂದು ಕಾಯಿಲೆ ನಾನೀಗ ಹೇಳಿರುವಂಥ ಟಿಪ್ಸನ್ನು ನೀವು ಮನೆಯಲ್ಲಿ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ವಿ ಧನ್ಯವಾದಗಳು ನನಗೆ ಮೂವತ್ತು ವರ್ಷದಿಂದ ಈ ಸ್ಲಿಪ್ ಡಿಸ್ಕ್ ಇತ್ತು ಆ ಸ್ಲಿಪ್ ಡಿಸ್ಕ್ನಿಂದ ನೋವು ಬರುತ್ತೆ ಅಂತ ಹೇಳ್ತಾಯಿದ್ರು ಆದರೂ ನಾನು ನೆಗ್ಲೆಕ್ಟ್ ಮಾಡಿದ್ದೆ ಆದರೆ ಇಲ್ಲಿ ಬಂದ ಮೇಲೆ ನನಗೆ ಮೈ ಸಿಗ್ತಾ ಇರಲಿಲ್ಲ ಈಗ ಮೂರು ದಿವಸದೊಳಗೇನೆ ಎಷ್ಟೋ ಆಗಿಬಿಟ್ಟಿದೆ ಇಟ್ ಒಂದು ಫಾರ್ಟಿ ಪರ್ಸೆಂಟ್ ಬೆಟ್ರಾಗಿದೆ ಆಮೇಲೆ ಶುಗರ್ ಇದೆ ಅಂತ ಹೇಳ್ತಾಯಿದ್ರು ಎಲ್ಲರೂ ಶುಗರ್ ಕೂಡ ಇಲ್ಲ ಅಂತ ನಾನು ವಾದ ಮಾಡ್ಕೊಂಡಿದ್ದೆ ಬಟ್ ಇಲ್ಲಿ ನೋಡಿದರೆ ನಮ್ಮ ಲಕ್ಷ್ಮಿಯವರು ಮತ್ತು ಜಿತೇಶ್ ಅವರಿಂದ ನನಗೆ ಶುಗರ್ ಇಲ್ಲ ಅಂತ ಗೊತ್ತಾಗಿ ನನಗೆ ಭಾಳ ಖುಷಿಯಾಯಿತು ಹಾಗೂ ಬಿ ಪಿ ಕೂಡ ಇಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲಿ ಟ್ರೀಟ್ಮೆಂಟ್ ಮೂರು ದಿವಸದಲ್ಲೇ ಅಷ್ಟು ಇದು ಚೆನ್ನಾಗಾಗ್ಬಿಟ್ಟಿದೆ ನನಗೆ ಆಮೇಲೆ ಇವರು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆಲ್ಲ ಹುಡುಗಿಯರು ಎಲ್ಲ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಮಸಾಜ್ ಮಾಡೋದು ಪ್ರತಿಯೊಂದು ಚೆನ್ನಾಗಿ ಮಾತಾಡಿಕೊಂಡು ಮಾಡಿ ಎಲ್ಲ ಮಾಡ್ತಾರೆ ತುಂಬ ನಗಿಸ್ತಾ ಇರ್ತಾರೆ ಹಾಗೆ ಇವರಿಬ್ಬರು ದಂಪತಿಗಳು ನೋಡಿದರೆ ನಮ್ಮದು ಅರ್ಧ ಕಾಯಿಲೆ ಫಿಫ್ಟಿ ಪರ್ಸೆಂಟ್ ಹೋಗೇ ಬಿಡುತ್ತೇನೋ ಅನಿಸುತ್ತೆ ಇಲ್ಲಿ ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ ನನ್ನ ಮಗನಿಗೆ ಕೂಡ ಒಂದು ಪ್ರಾಬ್ಲಮ್ ಇದೆ ಆಮೇಲೆ ಡಾಕ್ಟ್ರಿಗೂ ಕೇಳ್ತಾ ಇದ್ದೀನಿ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಒಂದು ಎರಡು ದಿವಸದಾಗೆ ಟ್ರೀಟ್ಮೆಂಟ್ ಕೊಡಿ ಅಂದರೆ ಅವ್ರು ಆಗಲಿ ಅಂತ ಒಪ್ಕೊಂಡ್ರು ಹಾಗೆ ನನ್ನ ಮಗನ ಕರೆಸ್ಬೇಕು ಅಂತ ಮಾಡಿದ್ದೀನಿ ಹಾಗೂ ನನಗೂ ಭಾಳ ಇಲ್ಲಿ ಪ್ರಾಬ್ಲಮ್ ಇನ್ನೂ ಭಾಳ ಇದೆ ಬ್ಯಾಲೆನ್ಸ್ ಸಿಗೋಲ್ಲ ಓಡಾಡೋಕ್ಕಾಗಲ್ಲ ಇವಾಗ ನೋಡಿದರೆ ಇಲ್ಲಿ ಬಂದ ಮೇಲೆ ಎರಡು ದಿವಸದಲ್ಲಿ ಮೆಟ್ಲು ಹತ್ತುತ್ತಾ ಇದ್ದೀನಿ ನಾನಾಗಿ ಸ್ವಂತ ಸ್ವತಃ ಮೆಟ್ಲು ಹತ್ತುತ್ತಾ ಇದ್ದೀನಿ ಇದ್ದೀನಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾನು ಒಬ್ಬಳೇ ಹತ್ತಿ ಎಲ್ಲ ಮಾಡ್ಕೊಂಡು ಬಂದೆ ಅದರಿಂದ ಇಲ್ಲಿ ಸುತ್ತ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ